नमस्ते ನಿಮ್ಮ ಹೆಸರು ಸರ್ ನಮಸ್ತೆ ನನ್ನ ಹೆಸರು ಲೀಲಾವತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಈಗ ನಿಮ್ಮ ಗ್ರಾಮದಲ್ಲಿ ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ನೈರ್ಮಲ್ಯ ಕ್ರಿಯೆ ಯೋಜನೆ ತಯಾರು ಮಾಡಬೇಕು ಅಂತ ಹೇಳಿದ್ವಿ ಅದೇ ಪ್ರಕಾರ ನೀವು ತಯಾರಿ ಮಾಡಕ್ಕೆ ಏನೇನು ಸಿದ್ಧತೆಗಳು ಮಾಡಿ ಗ್ರಾಮ ನೈರ್ಮಲ್ಯ ಕ್ರಿಯೆ ಯೋಜನೆ ತಯಾರಿ ಮಾಡೋ ಸಂಬಂಧ ಈಗಾಗಲೇ ನಮಗೆ ತಾಲೂಕು ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿಡಿಒ ಕಂಪ್ಯೂಟರ್ ಆಪರೇಟರ್ ಮತ್ತೆ ಸ್ವಚ್ಛಾಗ್ರಹಿಗಳಿಗೆ ಒಂದು ದಿನದ ತರಬೇತಿಯನ್ನ ಏರ್ಪಡಿಸ ಮಾಡಿದ್ರು ನಾವು ತರಬೇತಿನ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ವಿ ಮತ್ತೆ ನಮಗೆ ಗ್ರಾಮ ನೈರ್ಮಲ್ಯ ಕ್ರಿಯೆ ಯೋಜನೆಯನ್ನ ಯಾವ ರೀತಿ ತಯಾರು ಮಾಡಬೇಕು ಮೊದಲು ಅದರಲ್ಲಿ ಯಾವೆಲ್ಲ ಅಂಶಗಳು ಇರಬೇಕು ಅನ್ನೋದರ ಬಗ್ಗೆ ಸವಿಸ್ತಾರವಾದ ತರಬೇತಿಯನ್ನು ನೀಡಿದ್ದಾರೆ ಆ ಪ್ರಕಾರವಾಗಿ ನಮ್ಮಲ್ಲಿ ಒಟ್ಟು 5 ಕಂದಾಯ ಗ್ರಾಮಗಳು ಇದೆ 5 ಕಂದಾಯ ಗ್ರಾಮಗಳಿಗೂ ಕೂಡ ತಂಡಗಳನ್ನ ರಚನೆ ಮಾಡಿ ನಾವು ಸಂಶೋಧನೆ ಕಾರ್ಯವನ್ನ ನಡೆಸ್ತಾ ಇದ್ದೀವಿ ಸರ್ ಈಗ ಗ್ರಾಮ ನೈರ್ಮಲ್ಯ ಯೋಜನೆಯಿಂದ ಆಗುವ ಲಾಭಗಳೇನು ಅದೇನಾದರೂ ತಮಗೆ ಗೊತ್ತಿದೆಯಾ ಸರ್ ಹೌದು ಅಂತ ಹೇಳಿದ್ರೆ ಈಗ ಗ್ರಾಮ ನೈರ್ಮಲ್ಯ ಯೋಜನೆಯನ್ನ ತಯಾರು ಮಾಡೋದ್ರಿಂದ ನಮಗೆ ನಮ್ಮ ಗ್ರಾಮದಲ್ಲಿ ಯಾವೆಲ್ಲ ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅನ್ನೋದು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಘನತ್ಯಾಜ್ಯ ನಿರ್ವಹಣೆ ಇರಬಹುದು ಮತ್ತೆ ದ್ರವ ತ್ಯಾಜ್ಯ ವಿಲೇವಾರಿ ಇರಬಹುದು ಇನ್ಸಿನರೇಟರ್ ಮೂಲಕ ಮಿನಿಸ್ಟ್ರಲ್ ಪ್ಯಾಡ್ಗಳನ್ನು ನಿರ್ವಹಣೆ ಮಾಡಬೇಕು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇನ್ನು ಏನೆಲ್ಲ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಅಂತ ಗ್ರಾಮಗಳಲ್ಲಿ ಗ್ಯಾಪ್ ಇದೆ ಆ ಗ್ಯಾಪ್ ನ ತಿಳ್ಕೊಂಡು ಆ ಗ್ಯಾಪ್ ಫಿಲ್ ಮಾಡೋ ರೀತಿಯಲ್ಲಿ ನಾವು ಈ ಯೋಜನೆಯನ್ನು ತಯಾರು ಮಾಡ್ತಾ ಇದ್ದೀವಿ ಸರ್ ಈಗ ಗ್ರಾಮ ನೈರ್ಮಲ್ಯ ಯೋಜನೆ ನೀವು ತಯಾರಿ ಮಾಡ್ತಾ ಇದ್ದೀರಿ ಅದರಲ್ಲಿ ಗ್ರಾಮಸ್ಥರ ಭಾಗವಹಿಸಿಕೆ ಯಾವತ್ತಿದೆ ಈಗ ಗ್ರಾಮ ನೈರ್ಮಲ್ಯ ಯೋಜನೆ ತಯಾರು ಮಾಡೋ ಸಂಬಂಧ ನಮ್ದು ಎಸ್ಡಬ್ಲ್ಯೂ ಏನ್ ವೆಹಿಕಲ್ ಇದೆ ಆ ವೆಹಿಕಲ್ ಮೂಲಕ ನಾವು ಯಾವ ಗ್ರಾಮಕ್ಕೆ ನಾವು ಸಮೀಕ್ಷೆ ಮಾಡಲು ಹೋಗ್ತಾ ಇದ್ದೀವಿ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಇಂದಿನ ದಿನನೇ ಆ ಗ್ರಾಮಕ್ಕೆ ಭೇಟಿ ನೀಡಿದ ವಿಚಾರವನ್ನು ನಾವು ವೆಹಿಕಲ್ ಮೂಲಕ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಜನರು ವಾಲಂಟೀರ್ ಆಗಿ ಭಾಗವಹಿಸಿದ್ದಾರೆ ಮತ್ತೆ ಗ್ರಾಮ ನೈರ್ಮಲ್ಯ ಯೋಜನೆ ತಯಾರಿ ಸಂಬಂಧ ತಮ್ಮ ಸಲಹೆಗಳನ್ನ ಮತ್ತೆ ಅಭಿಪ್ರಾಯಗಳನ್ನ ನಮಗೆ ನೀಡುವ ಮೂಲಕ ಸಕ್ರಿಯವಾಗಿ ಈ ಯೋಜನೆ ತಯಾರಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗ ನೀವು ಗ್ರಾಮ ನೈರ್ಮಲ್ಯ ಯೋಜನೆಯನ್ನ ಸಿದ್ಧಪಡಿಸ್ತಾ ಇದ್ದೀರಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ನಮಸ್ಕಾರ ಥ್ಯಾಂಕ್ಸ್ ಸರ್ ಧನ್ಯವಾದ ಸ್ವಚ್ಛಮೇ